ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ವಾಗತ ಈ ವಿಡಿಯೋ ನೋಡಲಿಕ್ಕಾಗಿ. ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ವಿಡಿಯೋ. ವಿದ್ಯಾರ್ಥಿಗಳೇ, ನೀವೀಗಾಗಲೇ SSLC ಪರೀಕ್ಷೆಗಾಗಿ ಗಣಿತ ವಿಷಯಕ್ಕೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಂತಹ ಕಾರ್ಯದಲ್ಲಿ ನಿರತರಾಗಿದ್ದೀರಿ. ಕೊನೆಯ ಹಂತದ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇದ್ದೀರಿ. ನಾನು ಈ ವಿಡಿಯೋದಲ್ಲಿ ನಿಮಗಾಗಿ SSLC ಪರೀಕ್ಷೆಗಾಗಿ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯಲ್ಲಿ ಇರಬಹುದಾದಂತಹ ಒಂದು ಅಂಕದ ಪ್ರಶ್ನೆಗಳನ್ನು ಇಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ವಿದ್ಯಾರ್ಥಿಗಳಿಗೆ ನಿಮಗೆ ಗೊತ್ತು, ಒಂದು ಅಂಕದ ಪ್ರಶ್ನೆ ಪತ್ರಿಕೆ ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆಯಲ್ಲಿ 16 ಪ್ರಶ್ನೆಗಳಿರ್ತವೆ. ಆ 16 ಪ್ರಶ್ನೆಗಳಲ್ಲಿ 8 ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳಾಗಿರ್ತವೆ. ಇನ್ನು ಉಳಿದಂಥ 8 ಪ್ರಶ್ನೆಗಳು ನಿಮಗೆ ಗೊತ್ತೇ ಇದೆ, ಒಂದು ಅಂಕದ ನೇರ ಉತ್ತರವನ್ನು ಬರೆಯುವಂತಹ ಪ್ರಶ್ನೆಗಳಾಗಿರ್ತವೆ. ಈ ವಿಡಿಯೋದಲ್ಲಿ ನಾನು ಯಾವ ಘಟಕಾಂಶಗಳನ್ನು ನೀವು ನೋಡಿಕೊಂಡ್ರೆ ಆ 16 ಪ್ರಶ್ನೆಗಳನ್ನು ಉತ್ತರಿಸಬಹುದು ಸುಲಭವಾಗಿ, ಅಥವಾ ಆ 16 ಅಂಕಗಳನ್ನು ಕೂಡ ಗಳಿಸುವಂತಹ ಸಹಾಯ ಮಾಡುವಂತಹ ಘಟಕಾಂಶಗಳ ಬಗ್ಗೆ ವಿವರಣೆ ನೀಡ್ತಾ ಹೋಗ್ತಾ ಇದ್ದೀನಿ. ಡಿಯರ್ ಸ್ಟೂಡೆಂಟ್ಸ್, ಐ ನೋ ಯು ಆರ್ ಆಲ್ ವೆಲ್ ಪ್ರಿಪೇರ್ಡ್ ಫಾರ್ ಕಮಿಂಗ್ ಎಕ್ಸಾಮಿನೇಷನ್. ಇನ್ ದಿಸ್ ವಿಡಿಯೋ ಹ್ಯಾವ್ ಟು ಟ್ರೈ ಟು ಸೇ ಸಮಥಿಂಗ್ ಅಬೌಟ್ ದಿ ಕ್ವಶನ್ ಪೇಪರ್. ಸೊ ಯು ನೋ ವೆರಿ ವೆಲ್ ಅಬೌಟ್ ದಿ ಕ್ವಶನ್ ಪೇಪರ್. ದೇರ್ ಆರ್ 16 ಕ್ವಶನ್ಸ್ ಆಫ್ 1 ಮಾರ್ಕ್ ಕ್ವಶನ್ಸ್ ಆರ್ ದೇರ್ ಇನ್ ಯುವರ್ ಕ್ವಶನ್ ಪೇಪರ್. ಔಟ್ ಆಫ್ ದಿಸ್ 16, 8 ವಿಲ್ ಬಿ multiple choice questions and also other 8 single mark questions, then need direct answer. So let us try to understand what are the concepts we have to know to solve these 16 questions. So let us try to understand, students. Priti vidyarthigale, SSLC ganita vishayada antima hantada tayarinalliruvantaha nimagagi ee kelagina ಅಂಶಗಳನ್ನು ನಾವು ಗಮನಿಸಿದ್ದೆ ಆದರೆ ಅಂಕಗಳನ್ನು ಗಳಿಸೋದಕ್ಕೆ ಸಹಾಯ ಮಾಡಬಲ್ಲದು ಅನ್ನೋ ಒಂದು ಅಂಶದೊಂದಿಗೆ ಈ ವಿಡಿಯೋ ಮಾಡಿದ್ದೀನಿ. ಈ ಘಟಕಾಂಶಗಳನ್ನು ನೀವು ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸ್ 4-6 ಉದಾಹರಣೆಗಳನ್ನ ತಗೊಂಡು ಅಭ್ಯಾಸ ಮಾಡಿದ್ದೆ ಆದರೆ ಅಂಕಗಳಿಗೆ ಸಾಧ್ಯವಾಗುತ್ತೆ, ಉತ್ತಮವಾಗಿ ಕೂಡ ಅಂಕವನ್ನು ಗಳಿಸಬಹುದು. ನಿಮ್ಗೆ ಗೊತ್ತಿದೆ, ಒಂದು ಅಂಕದ ಪ್ರಶ್ನೆಗಳು 16 ಇರುತ್ತೆ, ಅದರಲ್ಲಿ 8 ಬಹು ಆಯ್ಕೆ ಪ್ರಶ್ನೆಗಳಾಗಿರ್ತವೆ, ಹಾಗೂ ಉಳಿದಂಥ ಇನ್ನೆಂಟು ಪ್ರಶ್ನೆಗಳು ನೇರವಾದಂಥ ಉತ್ತರವನ್ನು ಬಯಸುವಂಥ ಕ್ವಶನ್ಸ್ ಆಗಿರುತ್ತೆ. ಫಾರ್ SSLC ಸ್ಟೂಡೆಂಟ್ಸ್, ದೋಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ ಮ್ಯಾಥಮೆಟಿಕ್ಸ್ ಎಕ್ಸಾಮಿನೇಷನ್ಸ್, ದಿಸ್ ಕಂಟೆಂಟ್ ಮೇ ಹೆಲ್ಪ್ ಯು ಟು ಸ್ಕೋರ್ ಮೋರ್ ಮಾರ್ಕ್ಸ್. ವರ್ಕ್ಔಟ್ ಮೆನಿ ಮೋರ್ ಎಕ್ಸಾಂಪಲ್ಸ್ ಆನ್ ದಿಸ್ ಬೇಸಿಸ್, ಇಟ್ ವಿಲ್ ಡೆಫಿನೆಟ್ಲಿ ಬ್ರಿಂಗ್ ಯು ಗುಡ್ ಮಾರ್ಕ್ಸ್. Students, you know there are 16 questions in single mark questions. Out of these, 8 questions are multiple choice questions, MCQ, and other 8 questions are single mark questions. They need direct answer from the definitions and also simple problems and formulas. Let us try to understand. ವಿದ್ಯಾರ್ಥಿಗಳೇ, ನಾವೀಗ ಒಂದು ಅಂಕದ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂಥ ಪ್ರಶ್ನೆ, ಒಂದು ಇದ್ದೇ ಇರಬಹುದಾದಂಥ ಪ್ರಶ್ನೆ ಪ್ರಮೇಯಗಳ ಹೇಳಿಕೆಗಳನ್ನು ಕಲಿಯುವಂಥದ್ದು. ಅದರಲ್ಲೂ ಬಹುಮುಖ್ಯವಾಗಿ ಹೇಳಿಕೆಗಳನ್ನು ನೀವು ಕಲಿಬೇಕಾಗಿರ್ತಕ್ಕಂಥದ್ದು ಪೈಥಾಗೊರಸ್ನ ಪ್ರಮೇಯ, ಪೈಥಾಗೊರಸ್ ಪ್ರಮೇಯದ ವಿಲೋಮ, ಥೇಲ್ಸ್ನ ಪ್ರಮೇಯ, ಥೇಲ್ಸ್ನ ವಿಲೋಮ ಪ್ರಮೇಯ, ಪೈಥಾಗೊರಿಯ ತ್ರಿವಳಿಗಳು, ಇವುಗಳ ಹೇಳಿಕೆಗಳನ್ನು ನೀವು ಕಲಿಬೇಕಾಗುತ್ತೆ. ನಾನು ಈ ವಿಡಿಯೋದಲ್ಲಿ ಆ ಹೇಳಿಕೆಗಳನ್ನು ಕೋಟ್ ಮಾಡ್ತಾ ಇಲ್ಲ, ಯಾಕೆಂದರೆ ಇದು ಸಮಯದ ಅಭಾವ ಇದೆ ಮತ್ತು ಈ ವಿಡಿಯೋ ಒಂದು ಸಣ್ಣ ಗ್ಲಿಮ್ಸ್ ಅಷ್ಟೇ, ನಿಮಗೆ ಒಂದು ಐಡಿಯಾ ಕೊಡುತ್ತೆ ಅಷ್ಟೇ, ಅದರ ಮೇಲೆ ನೀವು ವರ್ಕೌಟ್ ಮಾಡಬೇಕಾಗುತ್ತೆ. ಡಿಯರ್ ಸ್ಟೂಡೆಂಟ್ಸ್, ಲರ್ನ್ ದಿ ಸ್ಟೇಟ್ಮೆಂಟ್ಸ್ ಆಫ್ ಪೈಥಾಗೊರಸ್ ಥಿಯರಮ್, ಕಾನ್ವರ್ಸ್ ಆಫ್ ಪೈಥಾಗೊರಸ್ ಥಿಯರಮ್, ಥೇಲ್ಸ್ ಥಿಯರಮ್, ಕಾನ್ವರ್ಸ್ ಆಫ್ ಥೇಲ್ಸ್ ಥಿಯರಮ್, Pythagorean triplets. So I will not bring you the statement here because it is very short period
And also I will try to give you a small glimpse on the basis of these concepts for 1 mark only. So we have to learn those statements. Definitely you get 1 mark from this statement. ವಿದ್ಯಾರ್ಥಿಗಳೇ, ಈ ಹೇಳಿಕೆಗಳನ್ನು ಕಲಿಯೋದ್ರ ಮೂಲಕ ನೀವು ಕಡ್ಡಾಯವಾಗಿ ಕಲಿತಿದ್ದೆ ಆದರೆ ಇದೇ ಹೇಳಿಕೆಗಳು ಪ್ರಮೇಯದ ಪ್ರಶ್ನೆಯನ್ನು ಉತ್ತರ ಮಾಡಲಿಕ್ಕೂ ಕೂಡ ಸಹಾಯ ಮಾಡುತ್ತೆ. ನಮಗೆ ಗೊತ್ತಿದೆ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ 5 ಅಂಕದ ಪ್ರಶ್ನೆ, ಅದರ ಮೇಲಿರುವಂತಹ 4 ಪ್ರಶ್ನೆಗಳು 4 ಅಂಕದ ಪ್ರಶ್ನೆಗಳು. ಆ ಭಾಗದಲ್ಲೂ ಕೂಡ ಪ್ರಮೇಯವನ್ನು ಕೇಳಬಹುದು. ನಿಮಗೆ ಪ್ರಮೇಯಗಳ ಎಲ್ಲ ಪ್ರಮೇಯಗಳನ್ನು ಕಲಿಬೇಕಾಗುತ್ತೆ. ಆದರೆ ಒಂದು ವೇಳೆ 5 ಅಂಕಕ್ಕೆ ಪ್ರಮೇಯ ಬಂದರೆ ಅಲ್ಲಿ ನಿಮಗೆ ಹೇಳಿಕೆಯ ಸಮೇತ ಬರೀಬೇಕಾಗತ್ತೆ. ಅಥವಾ 4 ಅಂಕದ ಪ್ರಶ್ನೆಗೆ ಏನಾದರೂ ಬಂದರೆ ಅಲ್ಲಿ ಪ್ರಮೇಯದ ಹೇಳಿಕೆಯನ್ನು ಕೊಟ್ಟರಲ್ಲ, ಉದಾಹರಣೆಗೆ ಪೈಥಾಗರಸ್ ಪ್ರಮೇಯವನ್ನು ನಿರೂಪಿಸಿ ಸಾಧಿಸಿ ಅಂತಿದ್ರೆ ನೀವು ಪೈಥಾಗರಸ್ ಪ್ರಮೇಯವನ್ನು ನಿರೂಪಿಸಿ ಆಮೇಲೆ ಸಾಧಿಸಬೇಕಾಗತ್ತೆ. ಸೊ ಹಾಗಾಗಿ ಆ ಭಾಗದಲ್ಲೂ ಕೂಡ ನೀವು ಹೇಳಿಕೆಗಳು ಹೆಲ್ಪ್ ಮಾಡಬಹುದು ನಿಮಗೆ. Dear students, we are all well known about the question paper. Last question of the paper, the five mark question paper, question. It is also on the basis of theorem, or it maybe comes from volume and surface area of giant figure. So there also it helps you to write this statement and also prove the theorem. So this is helpful to you in attending 4 marks also. There you write the statement and also then proof. Okay, can you concentrate more on these concepts? Yes, let us try to understand. Next, ವಿದ್ಯಾರ್ಥಿಗಳೇ, ಬಹುಪದೋಕ್ತಿಗಳು ಪಾಠದಲ್ಲಿ ಬಹಳ ಸುಲಭವಾಗಿ 1 ಅಂಕವನ್ನು ಗಳಿಸ್ಕೋಬಹುದು. ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಮಹತ್ತಮ ಘಾತ, ಅಂದರೆ ಕೊಟ್ಟಿರುವ ಏನು ಸಮೀಕರಣ ಇದೆ, ಉಕ್ತಿ ಇದೆ, ಆ ಉಕ್ತಿಯಲ್ಲಿ ಇರಬಹುದಾದಂಥ ಮಹತ್ತಮ ಘಾತ, ಅಂದರೆ ಆ ಉಕ್ತಿಯಲ್ಲಿ ಬರುವಂಥ ಅವ್ಯಕ್ತ ಪದದ ಮೇಲಿನ ಅತಿ ಹೆಚ್ಚು ಘಾತ ಯಾವುದಿರುತ್ತೆ, ದೊಡ್ಡ ಘಾತ ಯಾವುದಿರುತ್ತೆ, ಅದನ್ನು ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಮಹತ್ತಮ ಘಾತ ವೆರಿ ಇಂಪಾರ್ಟೆಂಟ್. ಹಾಗೆ ಶೂನ್ಯತೆಗಳ ಸಂಖ್ಯೆ, ಆ ಬಹುಪದೋಕ್ತಿನಲ್ಲಿ ಬರಬಹುದಾದಂಥ ಶೂನ್ಯತೆಗಳ ಸಂಖ್ಯೆಯನ್ನು ಕೂಡ ನೀವು ಕಲಿಬೇಕಾಗತ್ತೆ. ಶೂನ್ಯತೆಗಳ ಸಂಖ್ಯೆ ಕಲಿಯೋದು ಭಾಳ ಸುಲಭ. ಯಾವುದೇ ಒಂದು ಬಹುಪದೋಕ್ತಿಯ ಶೂನ್ಯತೆಗಳು ಎಷ್ಟಿರುತ್ತಪ್ಪ ಅಂದರೆ ಅದರ ಮಹತ್ತಮ ಘಾತ ಎಷ್ಟಿರುತ್ತೋ ಅಷ್ಟು ಶೂನ್ಯತೆಗಳು ಇರ್ತವೆ. ಉದಾಹರಣೆಗೆ ಹೇಳೋದಾದರೆ ಸರಳ ಸಮೀಕರಣದಲ್ಲಿ ಇರಬಹುದಾದಂಥ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ಸರಳ ಸಮೀಕರಣದ ಶೂನ್ಯತೆಗಳ ಸಂಖ್ಯೆ 1, ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ 2, ಘನ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ 3. ಹೀಗೆ ಉದಾಹರಣೆಗಳನ್ನ ತಗೊಂಡು ಕಲಿತಾ ಹೋಗಿ. ಹಾಗೇನೆ ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧಗಳ ಬಗ್ಗೆ ಗಮನ ಕೊಡಿ, ಅಲ್ಲೂ ಕೂಡ ನಿಮಗೆ ಅಂಕ ಬರುವಂತಹ ಸಾಧ್ಯತೆ ಇರುತ್ತೆ. ಮತ್ತು ಮೊತ್ತ ಮತ್ತು ಗುಣಲಬ್ಧವನ್ನು ಕಲಿತಿದ್ದೆ ಆದರೆ ಅದು ಕೆಲವೊಂದು ಸಾರಿ 2 ಅಂಕದ ಪ್ರಶ್ನೆಗಳಿಗೂ ಕೂಡ ನಿಮಗೆ ಬರುವಂಥ ಸಾಧ್ಯತೆಗಳು ಇರುತ್ತೆ. ಜೊತೆಗೆ ನಕ್ಷೆಯಲ್ಲಿನ ಶೂನ್ಯತೆಗಳನ್ನು ಗುರುತಚ್ಚಿ ಬರೆಯುವಂಥದ್ದು, ಒಂದು ನಕ್ಷೆಯನ್ನು ಕೊಟ್ಟಿರ್ತಾರೆ, ಆ ನಕ್ಷೆಯಲ್ಲಿ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷಗಳನ್ನು ಗಮನಿಸಿ, ಆ ನಕ್ಷೆಯಲ್ಲಿ ಇರಬಹುದಾದಂಥ ಒಂದು ವಕ್ರರೇಖೆ ಇರುತ್ತೆ, ಆ ವಕ್ರರೇಖೆ ಎಕ್ಸ್ ಅಕ್ಷವನ್ನು ಎಷ್ಟು ಸಾರಿ ಸಂಚಿಸಿದೆ, ಎಷ್ಟು ಸಾರಿ ಕ್ರಾಸ್ ಆಗಿದೆ ಅನ್ನೋದನ್ನು ನೀವು ಗಮನಿಸಬೇಕಾಗುತ್ತೆ. ಇನ್ನೊಂದು ಉದಾಹರಣೆಯನ್ನು ಬರೀತಾ ಇದ್ದೀನಿ ನಿಮಗೆ. ಒಂದು ನಕ್ಷೆ ಇದೆ, ಈ ನಕ್ಷೆ ಮೇಲೆ ಮತ್ತೊಂದು ರೇಖೆ ಈಗ ಪಾಸ್ ಆಗ್ತಾ ಹೋಗುತ್ತೆ. ಇಲ್ಲಿರಬಹುದಂಥ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ನೋಡಿ, ಆ ವಕ್ರ ಗ್ರೀನ್ ಲೈನಲ್ಲಿ ಬರ್ತಿದ್ದೀನಲ್ಲ ರೇಖೆ, ಅದು ಎಕ್ಸ್ ಅಕ್ಷವನ್ನು, ಇದು ಎಕ್ಸ್ ಅಕ್ಷ, ಇದು ವೈ ಅಕ್ಷ ಅಂತ ಅನ್ಕೊಳ್ಳೋಣ. ಎಕ್ಸ್ ಅಕ್ಷವನ್ನು 3 ಭಾಗದಲ್ಲಿ ಕ್ರಾಸ್ ಆಗೋಗಿದೆ. ಈ 3 ಆನ್ಸರ್, ಅಲ್ಲಿಗೆ ಶೂನ್ಯತೆಗಳ ಸಂಖ್ಯೆ ಎಷ್ಟು, 3 ಆಗುತ್ತೆ. ಇದನ್ನು ನೀವು ಗಮನಿಸಿ, ಖಂಡಿತವಾಗ್ಲೂ ಅಂಕ ಗಳಿಸಬಹುದು. ಡಿಯರ್ ಸ್ಟೂಡೆಂಟ್ಸ್, ಇನ್ ಚಾಪ್ಟರ್ ಪಾಲಿನಾಮಿಯಲ್ಸ್, ಲರ್ನ್ ದಿ ಡಿಗ್ರೀಸ್ ಆಫ್ ಪಾಲಿನಾಮಿಯಲ್ ಅಂಡ್ ನಂಬರ್ ಆಫ್ ಜೀರೋಸ್ ಇನ್ ಎ ಪಾಲಿನಾಮಿಯಲ್ ಅಂಡ್ ಸಮ್ ಅಂಡ್ ಪ್ರಾಡಕ್ಟ್ ಆಫ್ ಜೀರೋಸ್ ಇನ್ ಎ ಪಾಲಿನಾಮಿಯಲ್.
and number of zeros in a graph. So in case of degrees, what is the degree of the polynomial is? So in that equation or a polynomial, highest power of the equation is the degree. How many number of zeros are there in a polynomial? It is also easy. The degree of the polynomial is the number of zeros. Now let us know about sum and product of zeros. It is very important. So sum and product of the zeros is on the basis of quadratic equation. The middle term of the quadratic equation is sum, but so you concentrate more on the sign of the equation. That is x square minus alpha plus x in alpha plus beta into x plus alpha into beta is equal to 0. Here is sum of the quadratic equation is alpha plus beta is equal to minus b by a. You remember that one. And product is c by a. So you know that. And let us move on to graph. So in graph, it is easy to identify the number of zeros in a graph like this. So consider it as a graph x, x dash, y, y dash. Now another line which will pass us like this. How many zeros are there here? Here 1, 2, 3. There are 3. The line, green line, which passes across the x-axis, how many times it intersects the x-axis? That is the number of zeros. So now let us try to understand the another chapter now. Yeradu charaksharagalulla rekhatmaka samikaranagalu padatalli samikaranada lakshanagalanna tilkobekagutte. Alli sahagunakagala sambandhavanna barita lakshanagalanna helutare. Adanna neevu gamanisabeku. ಹಾಗೆಯೇ ಛೇದಿಸುವಂತಹ ರೇಖೆಗಳು ಸಮಾಂತರ ರೇಖೆಗಳು ಹಾಗೂ ಪರಸ್ಪರ ಐಕ್ಯವಾಗುವಂತಹ ರೇಖೆಗಳು ಹೇಗಿರುತ್ತೆ ಮತ್ತು ಅವುಗಳ ಮೂಲಗಳು ಹೇಗಿರ್ತವೆ ಅನ್ನೋದನ್ನು ನೀವು ಅಭ್ಯಾಸ ಮಾಡಬೇಕಾಗುತ್ತೆ. ಉದಾಹರಣೆಗೆ ಸಣ್ಣದಾಗಿ ಇಲ್ಲಿ ಬರೀತೀನಿ. ಎರಡು ರೇಖೆಗಳು ಪರಸ್ಪರ ಛೇದಿಸಿದಾಗ ಅವು ಅನನ್ಯ ಶೂನ್ಯತೆಗಳನ್ನು ಅನನ್ಯ ಪರಿಹಾರಗಳನ್ನು ಹೊಂದಿರ್ತವೆ. ಹಾಗೆಯೇ ಎರಡು ರೇಖೆಗಳು ಪರಸ್ಪರ ಛೇದಿಸೋದೇ ಇಲ್ಲ ಅನ್ನೋದಾದರೆ, ಸಮಾಂತರವಾಗಿ ಮೂವ್ ಆದರೆ ಆ ಎರಡು ರೇಖೆಗಳಿಗೆ ಯಾವುದೇ ಪರಿಹಾರ ಇರೋದಿಲ್ಲ, ಯಾವುದೇ ಪರಿಹಾರವನ್ನು ಹೊಂದಿರೋದಿಲ್ಲ. ಅಂತೆಯೇ ಒಂದೇ ರೇಖೆ ಮೇಲೆ ಮತ್ತೊಂದು ರೇಖೆ ಕೂತಿದ್ರೆ ಅವನ್ನು ಪರಸ್ಪರ ಐಕ್ಯವಾಗುವ ರೇಖೆಗಳು ಅಂತ ಕರಿತೀವಿ. ಆ ಐಕ್ಯವಾಗುವಂತಹ ರೇಖೆಗಳು ಎಷ್ಟು ಮೂಲಗಳನ್ನು ಹೊಂದಿರಬಹುದಪ್ಪ ಅಂತ ಹೇಳಿದ್ರೆ ಇನ್ಫೈನೈಟ್ ನಂಬರ್, ಅಂದರೆ ಅನಂತ ಮೂಲಗಳನ್ನು ಹೊಂದಿರ್ತವೆ ಅನ್ನೋ ಅಂಶ ನಿಮ್ಮ ಗಮನದಲ್ಲಿರಲಿ. ಈ ಅಂಶಗಳನ್ನ ನೀವು ಪಟ್ಟಿ ಮಾಡಿ ಓದ್ಕೊಳ್ಳಿ. ಡಿಯರ್ ಸ್ಟೂಡೆಂಟ್ಸ್, ನೋಟ್ ದಿ ಪ್ರಾಪರ್ಟೀಸ್ ಅಂಡ್ ನಂಬರ್ ಆಫ್ ಸೊಲ್ಯೂಷನ್ ಆಫ್ ಇಂಟರ್ಸೆಕ್ಟಿಂಗ್ ಲೈನ್ಸ್, ಪ್ಯಾರಲಲ್ ಲೈನ್ಸ್ ಅಂಡ್ ಕೋಇನ್ಸಿಡೆಂಟ್ ಲೈನ್ಸ್ ಅಂಡ್ ನಂಬರ್ ಆಫ್ ರೂಟ್ಸ್. ಸೊ ಯು ಆರ್ ಆಲ್ ವೆಲ್ ನೋನ್ ಅಬೌಟ್ the pair of linear equation. Here, intersecting lines have a unique solution like this. If two lines are intersecting each other, the number of zeros or solutions are unique solution. If the two lines passes like this parallelly, there is no solution at all for these type of lines. And if the lines are coincidence each other, there is no solution. I mean, all the points of the first line and also the second point, the second line, they overlap each other. So hence, all the points of the lines are solutions. Hence, infinite solution they have. ನೌ ವೀಕ್ಷಕರೆ, ಈಗ ಸಂಭವನೀಯತೆ ಪಾಠಕ್ಕೆ ಹೋಗೋಣ. ಸಂಭವನೀಯತೆ ಘಟಕದಲ್ಲಿ ನಾವು ಕಲಿಬೇಕಾದಂಥ ಅಂಶಗಳನ್ನ ನಾವು ಪಟ್ಟಿ ಮಾಡೋದಾದರೆ ಪೂರಕ ಘಟನೆಗಳ ಅಭ್ಯಾಸವನ್ನು ಕಲಿಬೇಕಾಗುತ್ತೆ.
ಅಲ್ಲಿ ಒಂದು ಘಟನೆ ನಡೆಯುವಂತಹ ಮತ್ತು ನಡೆಯದಿರುವಂತಹ ಸಂಭವನೀಯತೆಗಳ ಮೊತ್ತ ಒನ್. ನಿಮಗೆ ಇದು ಗೊತ್ತಿರಲಿ, ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಇಸ್ ಈಕ್ವಲ್ ಟು ಒನ್. ಯಾವುದೇ ಎರಡು ಪೂರಕ ಘಟನೆಗಳ ಮೊತ್ತ ಒಂದು ಅನ್ನೋದನ್ನು ನೆನಪಿಟ್ಕೊಳ್ಳಿ. ಹಾಗೆ ಖಚಿತ ಘಟನೆ, ಅಸಂಭವ ಘಟನೆ, ಅವುಗಳ ಹೇಳಿಕೆಗಳನ್ನು ಕಲಿಯಿರಿ. ಯಾವ ಘಟನೆಯ ಸಂಭವನೀಯತೆ ಒಂದು ಆಗಿರುತ್ತೋ ಅಂತಹ ಘಟನೆಗೆ ನಾವು ಖಚಿತ ಘಟನೆ ಅಂತ ಕರಿತೀವಿ. ಅಂದರೆ ಆ ಘಟನೆಯ ನಡೆದೇ ನಡೆಯುತ್ತೆ ಅನ್ನೋದು ತೀರ್ಮಾನ. ಅಸಂಭವ ಘಟನೆ ಅಂದರೆ ಘಟನೆ ಸಂಭವಿಸುವುದೇ ಇಲ್ಲ ಅಂತ. ಹಾಗಾದರೆ ಯಾವ ಘಟನೆಯ ಸಂಭವನೀಯತೆ ಸೊನ್ನೆ ಆಗಿರುತ್ತೋ ಅಂತಹ ಘಟನೆಯನ್ನು ನಾವು ಅಸಂಭವ ಘಟನೆ ಅಂತ ಕರಿತೀವಿ. ಹಾಗಾಗಿ ಖಚಿತ ಘಟನೆಯ ಸಂಭವನೀಯತೆ ಒಂದು, ಅಸಂಭವ ಘಟನೆಯ ಸಂಭವನೀಯತೆ ಸೊನ್ನೆ ಅನ್ನೋದು ನೆನಪಲ್ಲಿರಲಿ. ಇಲ್ಲಿ ಬರೆದಿದ್ದೀನಿ ನೋಡಿ. ಹಾಗೆ ಯಾವುದೇ ಘಟನೆಯ ಸಂಭವನೀಯತೆ ನಿಮಗೆ ಸೊನ್ನೆಯಿಂದ ಒಂದರ ನಡುವೆ ಇರುತ್ತೆ ಅನ್ನೋದನ್ನ ಮರಿಬೇಡಿ. ಹಾಗೂ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ನಾಣ್ಯಗಳ ಮೇಲಿನ ಸರಳ ಲೆಕ್ಕಗಳನ್ನು ಅಭ್ಯಾಸ ಮಾಡ್ತಾ ಹೋಗಿ, ಖಂಡಿತವಾಗ್ಲೂ ಅಂಕಗಳಿಕೆಗೆ ಉತ್ತಮವಾಗುತ್ತೆ ಮತ್ತು ಎರಡು ಅಂಕದ ಪ್ರಶ್ನೆಗಳಿಗೂ ಕೂಡ ನೀವು ಇದರಿಂದ ತಯಾರಾಗಬಹುದು. ಡಿಯರ್ ಸ್ಟೂಡೆಂಟ್ಸ್, ಇನ್ ಪ್ರಾಬಬಿಲಿಟಿ ಲೆಸನ್ ಯು ನೋ ಅಬೌಟ್ ಸಮ್ ಆಫ್ ದಿ ಕಾಂಪ್ಲಿಮೆಂಟರಿ ಆ್ಯಂಡ್ ಈವೆಂಟ್ಸ್ is equal to 1. I mean P of E plus P of E bar is equal to 1. So, and also you have to learn the probability of the sure event is 1 and the probability of impossible event is 0. And also statements of sure event and impossible event. What is sure event here? The probability of an event is 1, then it is said to be sure event. If the probability of an event is 0, then it is said to be impossible event. And also, over 2, the probability of any event is always in between 0 to 1. This is most important. It never cross 1. And also learn some simple problems on the coins. Resistant students? Okay, let us move on to next slide. Preeti Vidyarthikale. Now, Hagle, Thales-na Prameya, ಅದರ ಸ್ಟೇಟ್ಮೆಂಟ್ನ ನೀವು ಕಲಿಯಿರಿ, ಹೇಳಿಕೆಗಳನ್ನ ಕಲಿಯಿರಿ ಅಂತ ಹೇಳಿದ್ವಿ. ಹಾಗೆ ಅದರ ಮೇಲೆ ಬರಬಹುದಾದಂಥ ಸರಳವಾದಂಥ ಲೆಕ್ಕಗಳನ್ನ ಕೂಡ ನೀವು ಕಲಿಬೇಕಾಗತ್ತೆ ಅನುಪಾತಗಳಿಗೆ ಅನುಗುಣವಾಗಿ. ಹಾಗೆ ಮೂಲ ಸಮಾನುಪಾತತೆ ಉಪಪ್ರಮೇಯದ ಮೇಲೆ ಅನ್ವಯದ ಲೆಕ್ಕಗಳನ್ನ ಸಣ್ಣ ಲೆಕ್ಕಗಳನ್ನ ಬಿಡಿಸಿ ತ್ರಿಭುಜದ ವಿಸ್ತೀರ್ಣಗಳು ಅಂದರೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಮೇಲೆ ಗಮನ ಹರಿಸಿ. ಸ್ಟೂಡೆಂಟ್ಸ್, ಪ್ರಾಕ್ಟಿಸ್ ಥೇಲ್ಸ್ ಥಿಯರಮ್, ಕಾನ್ವರ್ಸ್ ಥಿಯರಮ್ ಆಫ್ ಬಿಪಿಟಿ ಅಂಡ್ ಕಾರ್ಲರಿ ಆಫ್ ಬಿಪಿಟಿ ಅಂಡ್ ಸಾಲ್ವ್ ಸ್ಮಾಲ್ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ದೋಸ್ ಕಾನ್ಸೆಪ್ಟ್ ಅಂಡ್ ಆಲ್ಸೋ ಕಾನ್ಸಂಟ್ರೇಟ್ ಪ್ರಾಬ್ಲಮ್ಸ್ ಆನ್ ಏರಿಯಾ ಆಫ್ ಎ ಸಿಂಗಲ್ ಟ್ರಯಾಂಗಲ್ಸ್. ಸೊ ಇಟ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ದೇ ಗಿವ್ ಎ ಪಿಕ್ಚರ್ ಆರ್ ಎ ಫಿಗರ್ ಆನ್ ದಿ ಕ್ವಶನ್ ಪೇಪರ್. ಯು ಹ್ಯಾವ್ ಟು ಪ್ರಾಕ್ಟೀಸ್ ದ ರೇಷಿಯೋಸ್ ಆಫ್ ದಿ ಸೈಡ್ಸ್. ಇನ್ನು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ಪರಿಧಿ ಮತ್ತು ವೃತ್ತಕ್ಕೆ ಸಂಬಂಧಪಟ್ಟಂಥ ವಿಸ್ತೀರ್ಣಗಳ ಸೂತ್ರ ಮತ್ತು ಚಿಕ್ಕ ಅನ್ವಯ ಲೆಕ್ಕಗಳನ್ನ ಕಲಿಬೇಕಾಗುತ್ತೆ. ಅದು ಚೆನ್ನಾಗಿ ನೆನಪಲ್ಲಿರಲಿ, ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತೆ ಬಂದರೆ ಪೈಆರ್ ಸ್ಕ್ವೇರ್ ಹಾಕಬೇಕಾಗುತ್ತೆ, ಪರಿಧಿಗೆ ಸಂಬಂಧಪಟ್ಟಂತೆ ಬಂದರೆ 2πr ಹಾಕಬೇಕಾಗುತ್ತೆ. ಉಳಿದಿದಂತೆ ಗಮನಿಸಿ, ಬಹಳ ಈಸಿ, ತುಂಬ ಸುಲಭವಾಗಿ ಲೆಕ್ಕವನ್ನು ಮಾಡ್ಕೋಬಹುದು ಈ ಪಾಠದಲ್ಲಿ. Dear students, in area related to circles, learn the formula and the small problems related to find the area of a sector, length of an arc of a sector. It is very easy.
So in case they asked for area, so you know pi r square is the area of the circle and 2 pi r is the length of the arc. Now trigonometry anupathagalige sambandhapattante kalebekagutte sin theta, cos theta, tan theta, cosec, sec and tan. So ಅವುಗಳ ಬೆಲೆಗಳನ್ನ ಕಲಿಬೇಕಾಗುತ್ತೆ ವಿವಿಧ ಕೋನಗಳಿಗೆ ಸಂಬಂಧಪಟ್ಟಂತೆ. ಹಾಗೆ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳ ಬಗ್ಗೆ ತಿಳ್ಕೋಬೇಕು, ಅದು ಚೆನ್ನಾಗಿ ತಿಳ್ಕೋಬೇಕಾದಂಥ ಅಂಶ. ಮತ್ತು ಅವುಗಳನ್ನ ತಿಳ್ಕೊಂಡ್ರೆ ನಿಮಗೆ ಹೆಚ್ಚಿನ ಅಂಕದ ಪ್ರಶ್ನೆಗಳಿಗೂ ಕೂಡ ಅಟೆಂಡ್ ಮಾಡಲಿಕ್ಕೆ ಸುಲಭವಾಗುತ್ತೆ. ಇಲ್ಲಿ ನಾನು ಅವುಗಳನ್ನ ಬೆಲೆಗಳಾಗಲಿ ಅನುಪಾತಗಳನ್ನಾಗಲಿ ಅಥವಾ ನಿತ್ಯ ಸಮೀಕರಣ ಆಗಲಿ ಬರೆದು ತೋರಿಸ್ತಾ ಇಲ್ಲ, ನಾನು ಮತ್ತೊಂದು ವಿಡಿಯೋದಲ್ಲಿ ಅವುಗಳ ಬಗ್ಗೆ ವಿಮರ್ಶೆ ಮಾಡ್ತಾ ಹೋಗ್ತೀನಿ. ಡಿಯರ್ ಸ್ಟೂಡೆಂಟ್ಸ್, ಇನ್ ಟ್ರಿಗ್ನೋಮೆಟ್ರಿ ಲರ್ನ್ ದಿ ಟ್ರಿಗ್ನೋಮೆಟ್ರಿಕ್ ರೇಷ್ಯೋಸ್ ಅಂಡ್ ವ್ಯಾಲ್ಯೂಸ್ ಆಫ್ ಡಿಫ್ರೆಂಟ್ ಆ್ಯಂಗಲ್ಸ್ ಅಂಡ್ ಆಲ್ಸೋ ಐಡೆಂಟಿಟೀಸ್. ದಿಸ್ ಮೇ ಬ್ರಿಂಗ್ ಮೋರ್ ಮಾರ್ಕ್ಸ್ ಅಂಡ್ ಡೆಫಿನೆಟ್ಲಿ ಇಟ್ ಹೆಲ್ಪ್ಸ್ ಟು ಅಟೆಂಡ್ 2 and 3 ಮಾರ್ಕ್ ಕ್ವೆಶನ್ ಆರ್ ಎ 4 ಮಾರ್ಕ್ ಕ್ವೆಶನ್. ಸೊ ಹಿಯರ್ ದೇ ಹ್ಯಾಸ್ ಡೈರೆಕ್ಟ್ಲಿ the ratios or the values of given angle and also identities. So let us move on to next slide. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವಿಲ್ಲಿ ವಾಸ್ತವ ಸಂಖ್ಯೆಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಯೂಕ್ಲಿಡ್ನ ಭಾಗಾಕಾರ ಅನುಪ್ರಮೇಯವನ್ನು ಹೇಳಿಕೆಗಳ ಸಮೇತ ಕಲಿಬೇಕಾಗುತ್ತೆ. ಸೊ ಹಾಗಾಗಿ ನೀವು ಆ ಯೂಕ್ಲಿಡ್ನ ಭಾಗಕಾರ ಅನುಪ್ರಮೇಯದ ಹೇಳಿಕೆಯನ್ನು ಕಲಿಬೇಕು. ಹಾಗೇನೆ ಒಂದು ಸಂಯುಕ್ತ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋದನ್ನು ಕೂಡ ಕಲ್ತ್ಕೋಬೇಕಾಗತ್ತೆ. ಇದು ಗೊತ್ತಿರುತ್ತೆ ನಿಮಗೆ, ಭಾಳ ಸರಳ. ಅಪವರ್ತನ ವಿಧಾನದಿಂದ ಮಾಡ್ತಾ ಹೋಗಬೇಕಾಗತ್ತೆ. ಹಾಗೆ ಎರಡು ಸಂಖ್ಯೆಗಳ ಮಸ ಲಸ ಮತ್ತು ಅವುಗಳ ನಡುವಿನ ಸಂಬಂಧವನ್ನು ಕಲಿಬೇಕು. ಅವುಗಳ ಸಂಬಂಧ ಹೀಗಿದೆ, ಎ ಇಂಟು ಬಿ is equal to h into l. ಈ ಸೂತ್ರವನ್ನು ಅಭ್ಯಾಸ ಮಾಡಬೇಕಾಗುತ್ತೆ. ಹಾಗೆ ಸರಳವಾದಂತಹ ಎರಡು ಸಂಖ್ಯೆಗಳಿಗೆ ಮಸಗಳನ್ನ ಕಂಡಿಯುವಂಥದ್ದು ಲಸಾವನ್ನ ಕಂಡಿಯುವುದನ್ನು ತಿಳ್ಕೊಂಡಿರ್ಬೇಕಾಗುತ್ತೆ. ಡಿಯರ್ ಸ್ಟೂಡೆಂಟ್ಸ್, ಇನ್ ರಿಯಲ್ ನಂಬರ್ಸ್ ಯು ಹ್ಯಾವ್ ಟು ಲರ್ನ್ ಯೂಕ್ಲಿಡ್ ಲೆಮ್ಮಾ ಸ್ಟೇಟ್ಮೆಂಟ್ ಅಂಡ್ ಆಲ್ಸೋ ಲರ್ನ್ ರೈಟ್ a given complex number into product of prime factors. And also remember the relationship between the two numbers and HCM and LCM of those numbers. Now let us move on to AP. ವಿದ್ಯಾರ್ಥಿಗಳ ಸಮಾಂತರ ಶ್ರೇಣಿಗೆ ಬರೋಣ. ಸಮಾಂತರ ಶ್ರೇಣಿಯ ಮೇಲಿನ ಸರಳವಾದಂಥ ಲೆಕ್ಕಗಳನ್ನ ನೀವು ಅಭ್ಯಾಸ ಮಾಡ್ಕೊಳ್ಳಿ, ಅಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನು ಕಂಡಿದ್ದನ್ನ ನೀವು ಕಲ್ತ್ಕೊಳ್ಳಿ. ಒಂದು ಶ್ರೇಣಿಯನ್ನು ಕೊಟ್ಟಾಗ ಮುಂದಿನ ಪದವನ್ನು ಮುಂದಿನ ಪದದಿಂದ ಹಿಂದಿನ ಪದವನ್ನು ಕಳೆದಾಗ ಬರುವುದನ್ನು ಸಮಾಂತರ ಶ್ರೇಣಿ ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ. ಅಥವಾ ಪದಗಳ ನಡುವಿನ ಅಂತರವನ್ನು ನಾವು ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ. ಅದನ್ನು ಅಭ್ಯಾಸ ಮಾಡಿಕೊಳ್ಳಿ. ಎನ್ನನೇ ಪದ ಕಂಡಿಡಿಯುವಂಥ ಸೂತ್ರ, ಹಾಗೆ ಪದಗಳ ಸಂಖ್ಯೆಯನ್ನು ಕಂಡಿಡಿಯುವಂಥದ್ದು ಹಾಗೂ ಆ ಶ್ರೇಣಿಯಲ್ಲಿ ಇರಬಹುದಾದಂಥ ಪದಗಳ ಮೊತ್ತವನ್ನು ಕಂಡಿಡಿಯುವಂಥ ಸೂತ್ರವನ್ನು ಕಲಿಯಿರಿ. ಹಾಗೆ ಬಹುಮುಖ್ಯವಾಗಿ ನೀವು ಗಮನಿಸಬೇಕಾಗಿರೋದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಎ ಎ ಪ್ಲಸ್ ಡಿ ಎ ಪ್ಲಸ್ 2d ಎ ಪ್ಲಸ್ 3d ಡಾಟ್ 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 ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇದನ್ನು ನೀವು ಕಲಿಬೇಕಾಗುತ್ತೆ, ಗಮನ ಇಟ್ಟು ಕಲಿಬೇಕು. ಶ್ರೇಣಿಗಳು ಪಾಠ ಬಹಳ ಮುಖ್ಯವಾಗಿ ಅನ್ವಯದ ಲೆಕ್ಕಗಳಲ್ಲಿ 4 ಅಂಕದ ಪ್ರಶ್ನೆಗಳಲ್ಲಿ ಅಥವಾ 3 ಅಂಕದ ಪ್ರಶ್ನೆಗಳಲ್ಲಿ ಪುನರಾವರ್ತನೆ ಆಗುತ್ತೆ. ಇಲ್ಲಿ ಎಷ್ಟು ಚೆನ್ನಾಗಿ ಅಭ್ಯಾಸ ಮಾಡ್ತಿರೋ ಅದು ಅಲ್ಲಿಗೆ ಹೆಲ್ಪ್ ಆಗುತ್ತೆ. ಡಿಯರ್ ಸ್ಟೂಡೆಂಟ್ಸ್, in AP learn the simple problems like to find CD, number of terms, nth term and formula to find the sum of the nth terms and general form of AP. General form of AP is like this. Okay, understand students, let us move on to next slide.
ಪ್ರೀತಿಯ ವಿದ್ಯಾರ್ಥಿಗಳು. ಇನ್ನು ವೃತ್ತಕ್ಕೆ ಸಂಬಂಧಪಟ್ಟಂತೆ, ಸ್ಪರ್ಶಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಂಶಗಳನ್ನ ಗಮನಿಸೋಣ. ವೃತ್ತಕ್ಕೆ ಹೊರಬಿಂದುವಿನಿಂದ ಎಳೆಯಬಹುದಾದಂಥ ಸ್ಪರ್ಶಗಳ ಸಂಖ್ಯೆ ಎರಡು. ಯಾವುದೇ ಒಂದು ವೃತ್ತಕ್ಕೆ ಹೊರಬಿಂದುವಿನಿಂದ ಎಳೆಯಬಹುದಾದಂಥ ಸ್ಪರ್ಶಗಳು ಎರಡು. ಕನ್ಫ್ಯೂಸ್ ಆಗಬೇಡಿ, ಇದು ಒಂದು ವೃತ್ತ ಅನ್ಕೊಂಡ್ರೆ ಇದು ಹೊರಗಡೆ ಬಿಂದುವಿನಿಂದ ನಾವು ಎಳೆಯಬಹುದಾದಂಥ ಸ್ಪರ್ಶಗಳ ಸಂಖ್ಯೆ ಎರಡು. ಇದು ಚೆನ್ನಾಗಿ ನೆನಪಲ್ಲಿ. ಹಾಗೆ ಒಂದು ವೃತ್ತನ ತಕೊಂಡು ಆ ವೃತ್ತದ ಮೇಲೆ ಏನಾದರೂ ನೀವು ಸ್ಪರ್ಶಕವನ್ನ ಎಳಿತೀರಿ, ಈ ವೃತ್ತದ ಪರಿಧಿ ಮೇಲೆ ಒಂದು ಸ್ಪರ್ಶಕವನ್ನ ಎಳಿತಾ ಇದ್ದೀರಿ ಅಂತಂದ್ರೆ ಕೇವಲ ಒಂದೇ ಒಂದು ಸ್ಪರ್ಶಕವನ್ನು ಎಳೆಯೋದಕ್ಕೆ ಮಾತ್ರ ಸಾಧ್ಯ. ಇದು ಚೆನ್ನಾಗಿ ವೃತ್ತಕ್ಕೆ ಹೊರಬಿಂದುವಿನಿಂದ ಎಳೆಯಬಹುದಾದಂತಹ ಸ್ಪರ್ಶಗಳ ಸಂಖ್ಯೆ ಎರಡು ಮತ್ತು ವೃತ್ತದ ಮೇಲಿನ ಒಂದು ಬಿಂದುವಿನಲ್ಲಿ ಎಳೆಯಬಹುದಾದಂತಹ ಸ್ಪರ್ಶಗಳ ಸಂಖ್ಯೆ ಒಂದು ಅನ್ನೋದು ತಿಳಿದಿರಲಿ. ಹಾಗೆ ವೃತ್ತದ ಸ್ಪರ್ಶಕ ಮತ್ತು ಸ್ಪರ್ಶ ಬಿಂದುವಿನಲ್ಲಿ ಎಳೆದಂತಹ ತ್ರಿಜ್ಯ, ಅವುಗಳ ನಡುವಿನ ಕೋನ 90 ಡಿಗ್ರಿ ಆಗಿರುತ್ತೆ ಅನ್ನೋದು ಗೊತ್ತಿರಲಿ. ಡಿಯರ್ ಸ್ಟೂಡೆಂಟ್ಸ್, ಯು ಡೆಫಿನೆಟ್ಲಿ ನೋ ಅಬೌಟ್ ದೇರ್ ಆರ್ ಟೂ ಟ್ಯಾಂಜೆಂಟ್ಸ್ ಕ್ಯಾನ್ ಬಿ ಡ್ರಾನ್ ಟು ಎ ಸರ್ಕಲ್ ಫ್ರಮ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್ ಅಂಡ್ ಓನ್ಲಿ ಒನ್ ಟ್ಯಾಂಜೆಂಟ್ ಅಟ್ ಎ ಪಾಯಿಂಟ್ ಆಫ್ ದಿಸ್ ಸರ್ಕಲ್. ಐ ರಿಪೀಟ್ ಒನ್ಸ್ ಅಗೇನ್, ದೇರ್ ಆರ್ ಟೂ ಟ್ಯಾಂಜೆಂಟ್ಸ್ ಕ್ಯಾನ್ ಬಿ ಡ್ರಾನ್ ಟು ಎ ಸರ್ಕಲ್ ಫ್ರಮ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್. Two tangents from an external point is most important. And also, only one tangent at a point of the circle. And most important, angle between the tangent and the radius of a circle is 90 degrees. ಇದು ನಿಮಗೆ ವೃತ್ತದ ಪ್ರಮೇಯಕ್ಕೂ ಕೂಡ ಹೆಲ್ಪ್ ಮಾಡಬಲ್ಲದು. ಇನ್ನು ವಿಸ್ತೀರ್ಣಗಳು, ಘನಫಲಗಳು, ಕ್ಷೇತ್ರ ಗಣಿತಕ್ಕೆ ಸಂಬಂಧಪಟ್ಟಂತೆ ಆಯತಘನ, ಘನ, ಸಿಲಿಂಡರ್, ಶಂಕು, ಗೋಳ, ಅರ್ಧಗೋಳ, ಜೋಡಿಸಿದ ಘನಾಕೃತಿಗಳು ಮತ್ತು ಶಂಕುವಿನ ಭಿನ್ನಕಗಳ ವಿಸ್ತೀರ್ಣ ಮತ್ತು ಘನಫಲಗಳ ಸೂತ್ರಗಳನ್ನು ನೆನಪಿಟ್ಕೊಳ್ಳಿ. ನಾನಿಲ್ಲಿ ಬರೀತಾ ಇಲ್ಲ, ಒಂದು ಪುಸ್ತಕದಲ್ಲಿ ಅವುಗಳನ್ನ ನೋಟ್ ಮಾಡಿಕೊಂಡು ಚೆನ್ನಾಗಿ ಅಭ್ಯಾಸ ಮಾಡಿ. ನೋಡಿ, ಈ ಪಾಠದಲ್ಲಿ ಒಂದು ವಿಶೇಷತೆ ಇದೆ. ಇದು ಇದೇ ಪ್ರಶ್ನೆಯ ಈ ಸೂತ್ರಗಳಿಗೆ ಅನ್ವಯವಾಗಿ 5 ಅಂಕದ ಪ್ರಶ್ನೆ ಇದೆಯಲ್ಲ, ಅಲ್ಲೂ ಕೂಡ ಪ್ರಶ್ನೆಯನ್ನು ಕೂಡ ಚಾನ್ಸಸ್ ಇರುತ್ತೆ. ಅಲ್ಲಿ 2 ಆಯ್ಕೆಗಳಿರುತ್ತೆ. ನಾವು ಗಮನಿಸುವ ಹಾಗೆ ಆಯ್ಕೆಗಳಿಗಿಂತ 2 ಭಾಗದಲ್ಲಿ 5 ಅಂಕದ ಪ್ರಶ್ನೆಯನ್ನು ಕೊಡಬಹುದು. ಒಂದು, ನಾನು ಆಗಲೇ ಹೇಳಿದಂಗೆ ಪ್ರಮೇಯ ಕೊಡಬಹುದು, ಅಥವಾ ಈ ಲೆಕ್ಕವನ್ನು ಇದರ ಮೇಲಿನ ಲೆಕ್ಕವನ್ನು ಕೊಡಬಹುದು. ಅಲ್ಲಿ ನಿಮ್ಗೆ ಇದು ಹೆಲ್ಪ್ ಆಗುತ್ತೆ. ಡಿಯರ್ ಸ್ಟೂಡೆಂಟ್ಸ್, ಇನ್ ಏರಿಯಾ ಅಂಡ್ ವಾಲ್ಯೂಮ್ಸ್ ಆಫ್ ಸಾಲಿಡ್ ಫಿಗರ್ಸ್, ರಿಮೆಂಬರ್ ದ ಫಾರ್ಮುಲಾ ಟು ಫೈಂಡ್ ಏರಿಯಾ ಅಂಡ್ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್, ಕ್ಯೂಬ್, ಸಿಲಿಂಡರ್, ಕೋನ್, ಸ್ಪಿಯರ್, ಹೆಮಿಸ್ಪಿಯರ್, ಫ್ರಸ್ಟೂನ್ ಆಫ್ ಕೋನ್ ಅಂಡ್ ಜಾಯಿಂಟ್ ಫಿಗರ್. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಯು ಲರ್ನ್ ಆಲ್ ದಿ ಫಾರ್ಮುಲಾಸ್ ರಿಲೇಟೆಡ್ ಟು ದಿಸ್ ಅಂಡ್ ಆಲ್ಸೋ ದಿಸ್ ವಿಲ್ ಹೆಲ್ಪ್ ಯು ಟು ಅಟೆಂಡ್ 5 mark ಕ್ವಶನ್ ಆಲ್ಸೋ. ದೇರ್ ವಿ ಫೈಂಡ್ ಐದರ್ ದ ಕ್ವಶನ್ ಫ್ರಮ್ ಥಿಯರಮ್ or from area related or volume related question. This helps you there and brings you all 5 marks also or 4 marks also, and probably it will be in 2 marks also. ಪ್ರೀತಿಯ ವಿದ್ಯಾರ್ಥಿಗಳೇ, ವರ್ಗ ಸಮೀಕರಣ ಪಾಠಕ್ಕೆ ಹೋಗೋಣ. ವರ್ಗ ಸಮೀಕರಣ ಪಾಠದಲ್ಲಿ ನೀವು ವರ್ಗ ಸಮೀಕರಣದ ಆದರ್ಶ ರೂಪವನ್ನು ಕಲಿಬೇಕು. ದಟ್ ಈಸ್ ax² + bx + c = 0. ಮತ್ತು ಮೂಲಗಳನ್ನು ಕಂಡುಹಿಡಿಯುವಂತಹ ಸೂತ್ರ ಗೊತ್ತಿದೆ ನಿಮಗೆ, x = -b + or - √(b²-4ac)/2a, ಹಾಗೂ ಶೋಧಕರ ಸೂತ್ರವನ್ನು ಕಲಿಬೇಕು. ದಟ್ ಈಸ್ ∆ = b²-4ac ಇಲ್ಲಿದೆ. ಹಾಗೂ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚನೆ ಮಾಡಬೇಕು. ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ನಾವು ತಿಳಿಯೋದಾದ್ರೆ ಶೋಧಕದ ಸೂತ್ರ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ. ಶೋಧಕದ ಬೆಲೆಯ ಆಧಾರದ ಮೇಲೆ ನಾವು ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಗಮನಿಸ್ತೀವಿ. ಒಂದು ವೇಳೆ ಶೋಧಕದ ಬೆಲೆ 0 ಆಗಿಂತ ಜಾಸ್ತಿ ಇದ್ರೆ, ಇಲ್ಲಿದೆ b²-4ac > 0, 0 ಗಿಂತ ಹೆಚ್ಚಾಗಿದ್ರೆ, ಧನಾತ್ಮಕ ಸಂಖ್ಯೆಗಳಾಗಿದ್ರೆ, ಆ ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಮತ್ತು ಭಿನ್ನವಾಗಿರ್ತವೆ. ಅದೇ ತರ
ಒಂದು ವೇಳೆ ಆ ಶೋಧಕದ ಬೆಲೆ ಡೆಲ್ಟಾ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇಸ್ ಈಕ್ವಲ್ ಟು ಝೀರೋ ಆಗಿದ್ದರೆ ಆ ವರ್ಗ ಸಮೀಕರಣದ ಮೂಲಗಳು ಸಮ ಮತ್ತು ವಾಸ್ತವವಾಗಿರುತ್ತದೆ. ಒಂದು ವೇಳೆ ಅದೇ ವರ್ಗ ಸಮೀಕರಣದ ಶೋಧಕದ ಬೆಲೆ ಸೊನ್ನೆಗಿಂತ ಕಡಿಮೆ ಇದೆ ಅಂದರೆ ಮೈನಸ್ ನಂಬರ್ ನೆಗೆಟಿವ್ ನಂಬರ್ಸ್ ಇದ್ದರೆ ಋಣಾತ್ಮಕ ಸಂಖ್ಯೆಗಳೇನಾದರೂ ಬಂದರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎಸ್ ಇಸ್ ಲೆಸ್ ದ್ಯಾನ್ ಝೀರೋ ಆಗಿದ್ದರೆ ಆ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ನೀವು ವಿವರಿಸದೆ ಆದರೆ ಅವು ಕಾಲ್ಪನಿಕ ಸಂಖ್ಯೆಗಳಾಗಿರ್ತವೆ, ಯಾವುದೇ ವಾಸ್ತವ ಸಂಖ್ಯೆಗಳಲ್ಲ, ಅವು ಕಾಲ್ಪನಿಕ ಅಥವಾ ಊಹಾತ್ಮಕ ಸಂಖ್ಯೆಗಳಾಗಿರ್ತವೆ ಅನ್ನೋದು ಗಮನದಲ್ಲಿರಲಿ. ಡಿಯರ್ ಸ್ಟೂಡೆಂಟ್ಸ್, ಇನ್ ಕ್ವಾಡ್ರಾಟಿಕ್ ಈಕ್ವೇಷನ್ ಗಿವ್ ಇಂಪಾರ್ಟೆನ್ಸ್ ಟು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್, ದಟ್ ಈಸ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ, ಅಂಡ್ ಫಾರ್ಮುಲಾ ಟು ಫೈಂಡ್ ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್, ದಟ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡ್ ಬೈ ಟು ಎ ಅಂಡ್ ಆರ್ ಸೋ ನೇಚರ್ ಆಫ್ ರೂಟ್ಸ್, ಐ ಮೀನ್ ಡಿಸ್ಕ್ರಿಮಿನೆಂಟ್. ಡಿಸ್ಕ್ರಿಮಿನೆಂಟ್ ಆಫ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್ ಈಸ್ ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ. ಸೊ ಹೀಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ, ದ ವ್ಯಾಲ್ಯೂ ಆಫ್ ಡೆಲ್ಟಾ, ದಟ್ ಐ ಮೀನ್ ದ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್ ಈಸ್ ಗ್ರೇಟರ್ ದ್ಯಾನ್ ಝೀರೋ, ದ್ಯಾನ್ ದ ರೂಟ್ಸ್ ಆರ್ ರಿಯಲ್ ಅಂಡ್ ಡಿಸ್ಟಿಂಕ್ಟ್. ಇಫ್ ದ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇಸ್ ಈಕ್ವಲ್ ಟು ಝೀರೋ, ದ್ಯಾನ್ ದ ರೂಟ್ಸ್ ಆರ್ ಈಕ್ವಲ್ ಅಂಡ್ ರಿಯಲ್. ಇಫ್ the value of discriminant b square minus 4 is less than 0, then that quadratic equation has no real roots, they are imaginary roots. I think you learned all these things. Okay, I will continue to next. ಪ್ರೀತಿಯ ವಿದ್ಯಾರ್ಥಿಗಳು, ನಿರ್ದೇಶಾಂಕ ರೇಖಾಗಣಿತಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸಬೇಕಾದಂಥ ಕೆಲವೊಂದು ಅಂಶಗಳನ್ನ ಪಟ್ಟಿ ಮಾಡಿದ್ದೀನಿ. ಎರಡು ನಿರ್ದೇಶಾಂಕಗಳ ನಡುವಿನ ದೂರವನ್ನು ಕಲಿಬೇಕಾಗುತ್ತೆ. ಅದಕ್ಕೆ ಸೂತ್ರ ಗೊತ್ತಿದೆ, ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್. ಆ ಸೂತ್ರವನ್ನು ಅಪ್ಲೈ ಮಾಡಿ ಮಾಡಬಹುದಾದಂಥ ಸಣ್ಣ ಲೆಕ್ಕಗಳನ್ನು ಕಲಿಯಿರಿ. ಹಾಗೆಯೇ ಮೂಲ ಬಿಂದು ಮತ್ತು ಬಿಂದುಗಿರುವ ದೂರ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ಮೂಲ ಬಿಂದು ಅಂದಾಗ ಎಕ್ಸ್ ಕೋಆರ್ಡಿನೇಟ್ ಝೀರೋ, ವೈ ಕೋಆರ್ಡಿನೇಟ್ ಝೀರೋ, ಅಂದರೆ ಝೀರೋ 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 ಝೀರೋ, ಮತ್ತು ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ನಿರ್ದೇಶಾಂಕಗಳನ್ನು ಕೊಟ್ಟಿರ್ತಾರೆ, ಅವುಗಳ ನಡುವಿನ ದೂರ ಕಂಡಿಡಿಯುವಂಥ ಸೂತ್ರವನ್ನು ನೆನಪಿಟ್ಕೊಳ್ಳಿ. ಡಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗಿರುತ್ತೆ ಅದು. ಹಾಗೆಯೇ ತ್ರಿಭುಜಕ್ಕೆ ಸಂಬಂಧಪಟ್ಟಂಥ ವಿಸ್ತೀರ್ಣಗಳು ನಿರ್ದೇಶಾಂಕ ರೇಖಾಗಣಿತದಲ್ಲಿ ಇದೆ, ಅದರ ಸೂತ್ರವನ್ನು ಅಭ್ಯಾಸ ಮಾಡ್ಕೊಳ್ಳಿ ಮತ್ತು ಆ ತ್ರಿಭುಜದ ಲಕ್ಷಣವನ್ನು ತಿಳ್ಕೊಳ್ಳಿ. ಅಂದರೆ ಅವ್ರು ಕೊಟ್ಟಿರುವಂತಹ ತ್ರಿಭುಜದ ಮೂರು ನಿರ್ದೇಶಾಂಕಗಳೇನಿರುತ್ತೆ, ಆ ನಿರ್ದೇಶಾಂಕದ ತ್ರಿಭುಜದ ವಿಸ್ತೀರ್ಣವನ್ನು ಹಾಕ್ಕೊಂಡು ಮಾಡಿದಂಥ ಸಂದರ್ಭದಲ್ಲಿ ವಿಸ್ತೀರ್ಣ ಸೊನ್ನೆ ಆದರೆ ಆ ಮೂರು ಬಿಂದುಗಳು ಸರಳ ರೇಖಾಗತವಾಗಿರುತ್ತೆ ಅನ್ನೋದು ಚೆನ್ನಾಗಿ ನೆನಪಲ್ಲಿರಲಿ. ಅಂದರೆ ಯಾವಾಗ ತ್ರಿಭುಜದ ವಿಸ್ತೀರ್ಣ ಸೊನ್ನೆ ಆಗುತ್ತೋ ಆಗ ಮೂರು ನಿರ್ದೇಶಾಂಕಗಳು ಸರಳ ರೇಖಾಗತವಾಗಿರುತ್ತೆ, ಅದೊಂದು ಸರಳ ರೇಖೆಯಾಗಿರುತ್ತೆ, ಅದನ್ನು ಚೆನ್ನಾಗಿ ನೆನಪಲ್ಲಿಟ್ಕೊಂಡಿರಿ. ಜೊತೆಗೆ ಮಧ್ಯಬಿಂದು ಸೂತ್ರ ಹಾಗೂ ಭಾಗ ಪ್ರಮಾಣ ಸೂತ್ರವನ್ನು ಕಲಿಯಿರಿ. ಮಧ್ಯಬಿಂದು ಸೂತ್ರ ಬಹಳ ಈಸಿ, ಅದರ ಮೇಲೆ ಸಣ್ಣ ಸಣ್ಣ ಸರಳವಾದಂತಹ ಲೆಕ್ಕಗಳನ್ನು ಅಭ್ಯಾಸ ಮಾಡಿದೆ ಆದರೆ ಖಂಡಿತವಾಗ್ಲೂ ಅಂಕಗಳಿಕೆ ಉತ್ತಮವಾಗಿರುತ್ತೆ. ಡಿಯರ್ ಸ್ಟೂಡೆಂಟ್ಸ್, ಇನ್ ಕೋಆರ್ಡಿನೇಟ್ ಜಾಮೆಟ್ರಿ ರಿಮೆಂಬರ್ ದ ಫಾರ್ಮುಲಾ ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಕೋಆರ್ಡಿನೇಟ್ಸ್ ಅಂಡ್ ಡಿಸ್ಟೆನ್ಸ್ ಬಿಟ್ವೀನ್ ಆರಿಜನ್ ಅಂಡ್ ಎ ಪಾಯಿಂಟ್, ಏರಿಯಾ ಆಫ್ ಎ ಟ್ರಯಾಂಗಲ್ ಮಿಡ್ ಪಾಯಿಂಟ್ ಫಾರ್ಮುಲಾ ಅಂಡ್ ಸೆಕ್ಷನ್ ಫಾರ್ಮುಲಾ ಅಂಡ್ ಆಲ್ಸೋ ಲರ್ನ್ ಸಿಂಪಲ್ ಪ್ರಾಬ್ಲಮ್ಸ್ ಆನ್ ದೀಸ್. ಸೊ ಇನ್ ಆರ್ಡರ್ ಟು ಫೈಂಡ್ ದ ಟೂ distance between two coordinates, you know the formula d is equal to square root of x2 minus x1 whole square plus y2 minus y1 whole square, and the distance between the origin and a point. So you know origin is what? Say it is a graph, this is origin, center of the graph. Here is two coordinates are 0 and 0, so hence the coordinates of origin is 0 and 0. So here is a point. Now you have to find the distance between these two points. So let us know the another formula which is present in this area. Area related to triangle of a given three
coordinates. Series 1 point is very important, students. When the area of triangle of a 3 coordinates is equal to 0, then those 3 coordinates are said to be in the same line. Okay, so that is a straight line, it is not a triangle. And you have to learn the midpoint formula and the section formula, and also learn simple problems of this. Now let us move on to next topic. ಪ್ರೀತಿ ವಿದ್ಯಾರ್ಥಿಗಳಿಗೆ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಪಾಠದಲ್ಲಿ ನೀವು ಕಲಿಬೇಕಾದಂತಹ ಎರಡು ಹೇಳಿಕೆಗಳಿದೆ, ಒಂದು ಉನ್ನತ ಕೋನ, ಇನ್ನೊಂದು ಅವನತ ಕೋನ. ಒಂದು ಅಂಕದ ಪ್ರಶ್ನೆಗೆ ಬರುವಂತಹ ಸಾಧ್ಯತೆ ಎರಡನೇ ಕಲಿಗಳು ಅಂದ್ರೆ, ಒಬ್ಬ ವೀಕ್ಷಕ ತಾನು ನೋಡುವಂತಹ ವಸ್ತು ತನಗಿಂತ ಎತ್ತರವಾಗಿದ್ರೆ, ಅವನ ಕಣ್ಣಿನ ಲೆವೆನ್ಗಿಂತ ಎತ್ತರವಾಗಿದ್ರೆ, ಆ ವಸ್ತುವನ್ನ ಕಣ್ಣನ್ನ ಎತ್ತಿ ನೋಡ್ಬೇಕಾಗುತ್ತೆ. ಹಾಗಾಗಿ ಕ್ಷಿತಿಜ ರೇಖೆ ಮತ್ತು ಅವನ ದೃಷ್ಟಿ ರೇಖೆ ಅದರ ಮೇಲ್ಗಡೆ ಇರುವಂತಹ ಉನ್ನತ ಕೋನ ಅಂತ ಕರಿತೀವಿ. ಹಾಗೆ ಕೆಳಭಾಗದಲ್ಲಿರುವಂತಹ ವಸ್ತುಗಳನ್ನ ನೋಡ್ಬೇಕಾದ್ರೆ ನಮ್ಮ ಕಣ್ಣನ್ನು ಓರೆ ಕೆಳಭಾಗದಕ್ಕೆ ಓರೆ ಮಾಡ್ಬೇಕಾಗುತ್ತೆ, ಅವನತ ಕೋನ ಅಂತ ಕರಿತೀವಿ. ಅವನ ಅಭ್ಯಾಸ ಮಾಡ್ಕೊಳ್ಳಿ. ಡಿಯರ್ ಸ್ಟೂಡೆಂಟ್ಸ್, ಇನ್ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಲರ್ನ್ ದಿ ಆಂಗಲ್ಸ್ ಆಫ್ ಎಲಿವೇಶನ್ ಅಂಡ್ ಆಲ್ಸೋ ಆಂಗಲ್ ಆಫ್ ಡಿಪ್ರೆಷನ್. ಸೊ ದೀಸ್ ಆರ್ ದಿ ಟಾಪಿಕ್ಸ್ ಯು ಹ್ಯಾವ್ ಟು ಲರ್ನ್ ಫಾರ್ ಟು ಪ್ರಿಪೇರ್ ಫಾರ್ 16 ಮಾರ್ಕ್ಸ್ ಸಿಂಗಲ್ ಕ್ವಶನ್ ಇನ್ ಯುವರ್ ಕ್ವಶನ್ ಪೇಪರ್, ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್. ವಿದ್ಯಾರ್ಥಿಗಳೇ, ಇದಿಷ್ಟು ನನ್ನ ಅಭಿಪ್ರಾಯ. ನೀವು ಪೂರ್ಣವಾಗಿ ಅಂಕಗಳನ್ನ ಗಳಿಸಬೇಕು ಅನ್ನೋದಾದ್ರೆ ಮತ್ತೊಮ್ಮೆ ಗಣಿತ ಪಠ್ಯಪುಸ್ತಕಗಳಲ್ಲಿ ಇರಬಹುದಾದಂತಹ ಎಲ್ಲ ಘಟಕಾಂಶಗಳ ಬಗ್ಗೆ ಕೂಲಂಕುಷವಾಗಿ ಅಭ್ಯಾಸ ಮಾಡಬೇಕಾಗುತ್ತೆ. ನೀವು ಎಷ್ಟು ಚೆನ್ನಾಗಿ ಪಠ್ಯಪುಸ್ತಕವನ್ನ ಅಭ್ಯಾಸ ಮಾಡ್ತೀರೋ ಅಷ್ಟು ಒಳ್ಳೆಯದಿರುತ್ತೆ. ಅನ್ವಯದ ಲೆಕ್ಕಗಳಿಗೆ ಸಂಬಂಧಪಟ್ಟಂತೆ ಇರುವಂತಹ ಸೂತ್ರಗಳನ್ನು ಅಥವಾ ಇರುವಂತಹ ಘಟಕಾಂಶಗಳನ್ನು ಹೊರ ಸನ್ನಿವೇಶಗಳಿಗೆ ಯೋಚಿಸಿ ನೀವು ಉತ್ತರವನ್ನ ಬರೀಬೇಕಾಗುತ್ತೆ. ಹಾಗಾಗಿ ಪಠ್ಯಪುಸ್ತಕದ ಬಗ್ಗೆ ತಯಾರಿ ಚೆನ್ನಾಗಿರುತ್ತೆ. ಡಿಯರ್ ಸ್ಟೂಡೆಂಟ್ಸ್, ಸೊ ಆಸ್ ಅಬೋವ್ ಐ ಸೇ, ದೀಸ್ ಆರ್ ಮೈ ಓನ್ ಒಪಿನಿಯನ್. ಸೊ ಇಫ್ ಯು ವಾಂಟ್ ಟು ಲರ್ನ್ ಮೋರ್ ಆರ್ ಇಫ್ ಯು ವಾಂಟ್ ಟು ಗೆಟ್ ಮೋರ್, ಯು ಹ್ಯಾವ್ ಟು ಕಂಪ್ಲೀಟ್ಲಿ ರೆಡಿ ಫಾರ್ ಯುವರ್ ಟೆಕ್ಸ್ಟ್ ಬುಕ್. So this is my own opinion. So now, thank you for watching. All the best. ಚೆನ್ನಾಗಿ ಓದ್ಕೊಳ್ಳಿ, ಅಭ್ಯಾಸ ಮಾಡ್ಕೊಳ್ಳಿ, ಒಳ್ಳೆ ಅಂಕಗಳನ್ನ ಗಳಿಸಿ. ಓಕೆ, ಇಫ್ ಯು ಲೈಕ್ ದಿಸ್ ವಿಡಿಯೋ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.